ಹಲೋ ಮಕ್ಕಳೇ ಮೂರನೇ ತರಗತಿಯ ಪದ್ಯ ಎಂಟು ಸಂಕ್ರಾಂತಿ ಈ ಪದ್ಯದ ಅಭ್ಯಾಸಗಳನ್ನು ಪುನರಾವರ್ತನೆ ಮಾಡೋಣ ಅರ್ಥಗಳು ಮೊದಲನೆಯದು ಬೀರು ಹಂಚು ಎರಡನೆಯದು ಕಂತೆ ಕಟ್ಟು ಮೂರನೆಯದು ಕೇರಿ ಓಣಿ ನಾಲ್ಕನೆಯದು ಕಿಚ್ಚು ಬೆಂಕಿ ಐದನೆಯದು ಜೋಡಿ ಜೊತೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೆಯದು ತಂಗಿಯು ಯಾವ ಲಂಗ ಹಾಕಿಕೊಂಡಿದ್ದಳು ಉತ್ತರ ತಂಗಿಯು ಗರಿಮುರಿ ಜರತಾರಿ ಲಂಗ ಹಾಕಿಕೊಂಡಿದ್ದಳು ಎರಡನೆಯದು ಗೆಳತಿಯ ಜೊತೆ ತಂಗಿ ಕೇರಿಗೆ ಹೊರಟಿದ್ದು ಏಕೆ ಉತ್ತರ ಗೆಳತಿಯ ಜೊತೆ ಎಳ್ಳು ಬೆಲ್ಲ ಬೀರೋ ಕಂತ ತಂಗಿ ಕೇರಿಗೆ ಹೊರಟಿದ್ದಾಳೆ ಮೂರನೆಯದು ಅಪ್ಪ ದನಕರುಗಳಿಗೆ ಏನು ಕೊಟ್ಟರು ಉತ್ತರ ಅಪ್ಪ ದನಕರುಗಳಿಗೆ ಅಕ್ಕಿ ಬೆಲ್ಲ ಮತ್ತು ಹಣ್ಣು ಕೊಟ್ಟರು ನಾಲ್ಕನೆಯದು ಮಕ್ಕಳನ್ನು ಅಸೆಯಲ್ಲಿ ಕೂರಿಸಿ ಏನು ಮಾಡುವರು ಉತ್ತರ ಮಕ್ಕಳನ್ನು ಅಸೆಯಲ್ಲಿ ಕೂರಿಸಿ ಎಳ್ಳು ಎಳಚಿ ಮತ್ತು ಅಚ್ಚು ಸುರಿಯುವರು ಐದನೆಯದು ಈ ಪದ್ಯವು ಯಾವ ಹಬ್ಬಕ್ಕೆ ಸಂಬಂಧಿಸಿದ್ದಾಗಿದೆ ಉತ್ತರ ಈ ಪದ್ಯವು ಸಂಕ್ರಾಂತಿ ಹಬ್ಬಕ್ಕೆ ಸಂಬಂಧಿಸಿದ್ದಾಗಿದೆ ಹೊಂದಿಸಿ ಬರೆಯಿರಿ ಮೊದಲನೆಯದು ಗರಿಮುರಿ ಮುರಿ ಜರತಾರಿ ಲಂಗ ಹಾಕಿಕೊಂಡು ಎರಡನೆಯದು ಬೀರೋ ಕಂತ ಹೊರಟಿದ್ದಾಳೆ ತಂಗಿ ಕೇರಿ ಗೆಲ್ಲ ಮೂರನೆಯದು ರಂಗೇನಳ್ಳಿ ರಂಗಿನ ಗೊಂಬಿ ಕಣ್ಣ ತುಂಬ ನೋಡಿ ನಾಲ್ಕನೆಯದು ಕಿಚ್ಚನ್ನು ಹಾಯಿಸಿ ಕೊಡುವರು ಅಪ್ಪ ಅಕ್ಕಿ ಬೆಲ್ಲ ಹಣ್ಣು ಐದನೆಯದು ಸುರಿಯುವಾಗ ಅಮ್ಮ ಅಜ್ಜಿ ಮಕ್ಕಳಿಗಚ್ಚು ಮೆಚ್ಚು ಮಕ್ಕಳೆ ಪಾಠ ಒಂಬತ್ತು ಭಗೀರಥ ಈ ಪಾಠದ ಅಭ್ಯಾಸಗಳನ್ನು ಪುನರಾವರ್ತನೆ ಮಾಡೋಣ ಅರ್ಥಗಳು ಮೊದಲನೆಯದು ಕೋಪ ಸಿಟ್ಟು ಎರಡನೆಯದು ಇಚ್ಛೆ ಬಯಕೆ ಮೂರನೆಯದು ತೊಯ್ಯು ಒದ್ದೆಯಾಗು ನಾಲ್ಕನೆಯದು ಮೆಚ್ಚು ಇಷ್ಟಪಡು ಐದನೆಯದು ಧೈರ್ಯ ಗೆಡು ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೆಯದು ಭಗೀರಥ ಯಾರಿಗೆ ಸ್ವರ್ಗ ಸಿಗಬೇಕೆಂದು ಚಿಂತಿಸುತ್ತಿದ್ದನು ಉತ್ತರ ಭಗೀರಥ ತನ್ನ ತಾತಂದಿರಿಗೆ ಸ್ವರ್ಗ ಸಿಗಬೇಕೆಂದು ಚಿಂತಿಸುತ್ತಿದ್ದನು ಎರಡನೆಯದು ಋಷಿಗಳು ಭಗೀರಥನಿಗೆ ಏನೆಂದು ಹೇಳಿದರು ಉತ್ತರ ಋಷಿಗಳು ಭಗೀರಥನಿಗೆ ದೇವಲೋಕದ ಗಂಗೆಯನ್ನು ಭೂಮಿಗೆ ತಂದು ನಿನ್ನ ತಾತಂದಿರ ಬೂದಿಯ ಮೇಲೆ ಹರಿಸಬೇಕೆಂದು ಹೇಳಿದರು ಮೂರನೆಯದು ಭಗೀರಥನು ಏಕೆ ತಪಸ್ಸಿಗೆ ಕುಳಿತನು ಉತ್ತರ ಭಗೀರಥನು ಗಂಗೆಯನ್ನು ಭೂಮಿಗೆ ತರಬೇಕೆಂದು ತಪಸ್ಸಿಗೆ ಕುಳಿತನು ನಾಲ್ಕನೆಯದು ಗಂಗೆ ಭಗೀರಥನಿಗೆ ಏನೆಂದು ಹೇಳಿದಳು ಉತ್ತರ ಗಂಗೆ ಭಗೀರಥನಿಗೆ ನಿನ್ನ ಇಚ್ಛೆಯಂತೆ ನಾನು ಭೂಮಿಗೆ ಧುಮುಕುತ್ತೇನೆ ಆದರೆ ನನ್ನ ರಭಸವನ್ನು ತಡೆಯುವವರು ಯಾರು ಎಂದು ಹೇಳಿದಳು ಐದನೆಯದು ಗಂಗೆ ಅರಿಯುವ ರಭಸವನ್ನು ತಡೆದವರು ಯಾರು ಉತ್ತರ ಗಂಗೆ ಅರಿಯುವ ರಭಸವನ್ನು ತಡೆದವರು ಶಿವ ಹೊಂದಿಸಿ ಬರೆಯಿರಿ ಮೊದಲನೆಯದು ಗಂಗೆ ನದಿ ಎರಡನೆಯದು ಜಾನ್ಹು ಮಹರ್ಷಿ ಮೂರನೆಯದು ಭಗೀರಥ ರಾಜ ನಾಲ್ಕನೆಯದು ಶಿವ ಜಟೆ ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಮೊದಲನೆಯದು ಗಂಗೆಯನ್ನು ನಾನು ಶಿರದಲ್ಲಿ ಧರಿಸುತ್ತೇನೆ ಉತ್ತರ ಈ ಮಾತನ್ನು ಶಿವ ಭಗೀರಥನಿಗೆ ಹೇಳಿದನು ಎರಡನೆಯದು ನಿನ್ನ ಇಚ್ಛೆಯಂತೆ ನಾನು ಭೂಮಿಗೆ ಧುಮುಕುತ್ತೇನೆ ಉತ್ತರ ಈ ಮಾತನ್ನು ಗಂಗೆ ಭಗೀರಥನಿಗೆ ಹೇಳಿದಳು ಅಕ್ಷರ ಸರಿಪಡಿಸಿ ಬರೆಯಿರಿ ಮೊದಲನೆಯದು ತಮ್ತಾದಿರು ತಾತಂದಿರು ಎರಡನೆಯದು ರಬಶ ರಬಸ ಮೂರನೆಯದು ಅಸಾಧ್ಯ ಅಸಾಧ್ಯ ನಾಲ್ಕನೆಯದು ದೇವಲೋಕ ದೇವಲೋಕ ಐದನೆಯದು ಚಿಂತಾಕ್ರಾಂತ ಚಿಂತಾಕ್ರಾಂತ ಆರನೆಯದು ಜನ್ಯಿ ಜ್ಞಾನಿ ಧನ್ಯವಾದಗಳು